ತಲೆ ಕೇರಿರೋ ವಿಷಯ ಎಲ್ಲ ಇಳ್ತ ಹೋಗುತ್ತೆ ಆ ನಂಬಿಕೆ ನನಗಿದೆ ನೀವು ಯಾರು ಧೈರ್ಯ ಅಂತ ಕಳ್ಕೊಳ್ಳಕ್ಕೆ ಹೋಗಬೇಡಿ ಸ್ವಲ್ಪ ತಾಳ್ಮೆಯಿಂದ ಇರೋಣ ಅಮ್ಮ ವಿಶಾಲಕ್ಷಮ್ಮ ತಾಯಿ ಚಿಕ್ಕ ವಯಸ್ಸಲ್ಲೇ ತಾಯಿನ ಕಳ್ಕೊಂಡಿದ್ದ ಯಜಮಾನರಿಗೆ ಮತ್ತೆ ಹೆತ್ತ ತಾಯಿ ಪ್ರೀತಿ ತೋರಿಸಿದ್ದು ಅಮ್ಮೋರ್ ಪ್ರಾಣನ ನೀನೇ ಕಾಪಾಡಬೇಕಮ್ಮ ಈ ಕುಟುಂಬದವರಿಗೆ ಧೈರ್ಯನ ನೀನೇ ಕೊಡಬೇಕು ನಿಮ್ಮ ಮೇಲೆ ಭಾರ ಹಾಕಿದಿನಮ್ಮ ಅಮ್ಮೋರ್ನ ದೂರ ಮಾಡ್ಕೊಳ್ಳಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ಮಾತನ್ನ ಅರ್ಥ ಮಾಡ್ಕೊಮ್ಮ ಮತೆಯಿಂದ ನಾನು ಬೇಡ್ಕೊಂಡ್ರೆ ನಿನ್ನ ಎಲ್ಲ ರಾಸೇನು ಈಡೇರಿಸ್ತೀಯ ಅನ್ನೋ ನಂಬಿಕೆ ನನಗಿದೆ ಕಾಪಾಡಮ್ಮ ಯಜಮಾನರಿಗಿರೋ ಭಯನ ದೂರ ಮಾಡು ಅಮ್ಮವ್ರ ಕಣ್ಣಲ್ಲಿ ಮಗನ ನೋಡೋ ಹಾಗೆ ಮಾಡು ವಿಶಾಲ್ ಅಕ್ಕ ಕಷ್ಟ ಪಡ್ತಿದ್ದಾಳೆ ಅಕ್ಕ ಏನಾಯ್ತಕ್ಕ ಅಮ್ಮ ಏನಾಗ್ತಿದ್ಯಮ್ಮ ಏಯ್ ಏನ್ ಮಾಡ್ದೆ ನಮ್ಮ ಅಮ್ಮನಿಗೆ ಅಮ್ಮನವ್ರ ದಯೆ ಇದ್ರೆ ಖಂಡಿತ ಬದುಕ್ತಾರೆ ಏಯ್ ಹುಚ್ಚು ಬಾಯ್ ಹುಚ್ಚು ಹುಚ್ಚು ಎಕ್ಸ್ಪೆರಿಮೆಂಟ್ ಮಾಡಿ ನಮ್ಮ ಅಮ್ಮನ ಪ್ರಾಣ ತೆಗಿತೀಯ ವಿಶಾಲ್ ನೀವಿಷ್ಟು ಸಲಗೆ ಕೊಟ್ಟಿರೋದಕ್ಕೆ ಇವಳಿಷ್ಟು ನಾಟಕ ಮಾಡ್ತಿರೋದು ನೋಡಿ ನಮ್ಮಮ್ಮ ಹೇಗೆ ಒದ್ದಾಡ್ತಿದ್ದಾಳೆ ಅಂತ ಏನಾದರೂ ಆಗಬೇಕು ನಾನು ಇನ್ನೊಂದು ಮುಖನ ನೀವೆಲ್ಲರೂ ನೋಡ್ತೀರಾ ಅಮ್ಮ ಅಮ್ಮ ಏನಾಗ್ತಿದೆಯಮ್ಮ ಅಕ್ಕ ಡಾಕ್ಟರ್ ನೋಡ್ಕೊಂಡು ನಿಂತಿದ್ದೀರಲ್ಲ ಏನಾದರೂ ಮಾಡಿ ನರ್ಸ್ ಆಕ್ಸಿಜನ್ ಲೆವೆಲ್ ಚೆಕ್ ಮಾಡಿ ಓಕೆ ಡಾಕ್ಟರ್ ಪಲ್ಸ್ ರೇಟ್ ಪಡ್ಪೇನ್ ಸರ್ ಇಂಜೆಕ್ಷನ್ ರೆಡಿ ಮಾಡಿ ಓಕೆ ಸರ್ ಅಕ್ಕ ನಿಂಗೇನು ಆಗಲ್ಲ ಅಕ್ಕ ಡಾಕ್ಟರ್ ಆತ್ರಿಗೆ ಬಿದ್ದು ನೀವ್ ಯಾವ್ದೋ ಇಂಜೆಕ್ಷನ್ ನ ಕೊಡ್ಬೇಡಿ ಡಾಕ್ಟ್ರೆ ಏಯ್ ನೀನ್ ಮಾತಾಡ್ಬೇಡ ನೀನ್ ವಿಷ ಕೊಟ್ಟು ಡಾಕ್ಟರ್ಗೆ ಇಂಜೆಕ್ಷನ್ ಕೊಡ್ಬೇಡ ಅಂತ ಹೇಳ್ತಿದ್ಯಾ ನಮ್ಮ ಅಕ್ಕನ ಸಾಯಿಸೋದಕ್ಕೆ ಡಿಸೈಡ್ ಮಾಡ್ಕೊಂಡೆ ಬಂದಿದ್ಯಾ ಏನು ಪರಶುರಾಮ್ ಬಾಯಿಗೆ ಬಂದಾಗ ಮಾತಾಡ್ಬೇಡ ಹೇಳ್ತಾ ಇದ್ದೀನಿ ಅಮ್ಮನವ್ರನ್ನ ಮನ್ಸಲ್ಲೇ ಬೇಡ್ಕೊಳ್ಳಿ ಯಜಮಾನ್ರೆ ಖಂಡಿತ ನೆರವೇರುತ್ತೆ ಇನ್ನು ಒಂದು ಮಾತು ನಿನ್ ಬಾಯಿಂದ ಬಂದ್ರೆ ನಾನು ಏನ್ ಮಾಡ್ತೇನೋ ನನಗೆ ಗೊತ್ತಿಲ್ಲ ಇಲ್ಲಿಂದ ಹೋಗ್ತೀಯಾ ಇಲ್ಲ ಸೆಕ್ಯೂರಿಟಿನ ಕರೆಸ್ಲ ಹೇಯ್ ಹೋಗಲಿಂದ ಹೋಗೋ ವಿಶಾಲ್ ಹೋಗೋಣ ಬಾರಮ್ಮ ನಡಿಯಮ್ಮ ನೀವಿಲ್ಲೇ ಇರಿ ನನ್ ಮನೆಗೆ ಹೋಗ್ತೀನಿ ಅಮ್ಮೋರ್ ಕಣ್ಣು ತೆರೆದಿದ ತಕ್ಷಣ ಹಾಸಿನಿ ಅಕ್ಕ ಫೋನ್ ಮಾಡಿ ನಾನ್ ಮಾತಾಡ್ತೀನಿ ಯಜಮಾನ್ರೆ ನೀವ್ ಒಂದ್ಸಲ ನನಗೇನು ಹೇಳ್ಬೇಡ ಹೊರಟೋಗು ಮೊದ್ಲು ಹೋಗು ನೈನಿ ಹೊರಡಮ್ಮ ಅಮ್ಮ ಇಲ್ಲಿ ಯಾರು ಬರಲ್ಲ ಅಕ್ಕ ಆರಾಮಾಗಿ ತಿನ್ನು ತಿನ್ನಕ್ಕ
ಈ ಡಾಕ್ಟರ್ಸ್ ಕೊಟ್ಟಿರೋ ಸಲೈನ್ ಬಾಟಲ್ಸ್ ಇಂದ ಏನೋ ಆಗುತ್ತೆ. ವಿಷನ ಕಕ್ಕಿಸಿ ಹೊಟ್ಟೆ ಎಲ್ಲ ಖಾಲಿ ಆಗಿದೆ. ಹಸ್ವಾಗಲ್ವಾ ಹೇಳು. ನೀನು ರಿಸ್ಕ್ ತಗೊಂಡು ಪ್ರಾಣಕ್ಕೆ ಅಪಾಯ ತಂದ್ಕೊಂಡಿದ್ದೆ ಅಕ್ಕ. ಎಡವಟಾಗಿದ್ರೆ ಮುಂದಿನ ವಾರ ನಿನ್ ತಿತಿ ಒಡೆನ ನಾನ್ ತಿಂತಿದ್ದೆ. ಏಯ್, ಕೆಲವು ಸಲ ಅಸ್ತ್ರ ಬಲಿಪಶುವಾಗಿ ಬದಲಾಗ್ಬೇಕು. ನಾನು ವಿಷ ಕುಡಿದು ರಕ್ತ ಕಕ್ಕಿದ್ದಕ್ಕೆ ವಿಶಾಲ್ಗೆ ನೈನಿ ಮೇಲಿರೋ ಕೋಪ ಈಗ ಇನ್ನಷ್ಟು ಜಾಸ್ತಿ ಆಗುತ್ತೆ. ಆಲ್ರೆಡಿ ಆಗಿದೆ. ನನ್ನ ಮೇಲೆ ಇರೋ ಪ್ರೀತಿ ಈಗ ಇನ್ನಷ್ಟು ಜಾಸ್ತಿ ಆಗಿರುತ್ತೆ. ಹೆಚ್ಚಾಗಿದೆ ಕೂಡ. ಹೀಗೆ ಪ್ಲಾನ್ ಮಾಡ್ತಾ ಒಬ್ಬೊಬ್ಬರನ್ನೇ ಆಚೆ ಹಾಕಿ ನಾನು ಅನ್ಕೊಂಡಿದ್ದನ್ನ ಸಾಧಿಸ್ಬೇಕು. ಸಾಧಿಸ್ತೀನಿ ಅಕ್ಕ. ಆ ಜಗದೀಶ್ ಭಾವ ನೀನು ನಯನಿಯಿಂದನೆ ಬದುಕಿದ್ಯಾ ಅಂತ ಜಂಬ ಕೊಚ್ಕೋತಾ ಇದ್ರು. ಶಬರಿ ಅತ್ತೆ ನಯನಿನ ತಲೆ ಮೇಲೆ ಕೂರಿಸ್ಕೊಂಡ್ರೆ ನಿನ್ ತಗೊಂಡಿರೋ ರಿಸ್ಕ್ ಎಲ್ಲ ಮಳೆಯಲ್ಲಿ ಐಸ್ ಕ್ರೀಮ್ ಕರ್ಗೋಗಿರೋ ತರ ಆಗತ್ತೆ. ಆಗ ಅವಳು ಮನೇಲೇ ಉಳ್ಕೊಂಡ್ಬಿಡ್ತಾಳಕ್ಕ. ಹಾಗಾಗ್ಬಾರ್ದು ಅಂದ್ರೆ ನೀನೊಂದ್ ಕೆಲ್ಸ ಮಾಡ್ಬೇಕು. ಹೇಳಕ್ಕ ಮಾಡ್ತೀನಿ. ವಿಷದ ಬಾಟಲ್ನ ನನ್ ರೂಮಲ್ಲಿ ದಿಂಬ್ ಕೆಳಗಿಟ್ಟಿದ್ದೀನಿ. ಅದನ್ ತಗೊಂಡ್ ಹೋಗಿ ಔಟ್ ಹೌಸ್ ಅಲ್ಲಿ ಇಡ್ಬೇಕು. ಹಾಗ ಮಾಡಿದ್ರೆ ನೈನಿ ಜೀವನ ಮುಗೀತು. ಡಾಕ್ಟರ್, ಅಮ್ಮನ್ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ? ಇನ್ನೊಂದೆರಡು ದಿನ ಅಬ್ಸರ್ವೇಷನ್ ಅಲ್ಲಿ ಇದ್ರೆ ತುಂಬಾ ಒಳ್ಳೇದು. ಆಗ್ಲಿ ಡಾಕ್ಟರ್. ಇನ್ನೊಂದು ವಿಷಯ, ನಿಮ್ಮನ್ನ ಹರ್ಟ್ ಮಾಡಿದೀನಿ ಅಂತ ನನಗ್ ಗೊತ್ತು. ಐ ಆಮ್ ಸಾರಿ ಫಾರ್ ದಟ್. ಐ ಆಮ್ ರಿಯಲಿ ವೆರಿ ವೆರಿ ಸಾರಿ ಫಾರ್ ದಟ್. ನಿಮ್ ಫ್ಯಾಮಿಲಿ ನಮ್ ಚೇರ್ಮನ್ ಅವ್ರಿಗೆ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಹೇಳಿದ್ದಾರೆ. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಇಲ್ದೇನೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಡಾಕ್ಟರ್. ಬಟ್ ಒನ್ ಥಿಂಗ್, ಮೇಡಮ್ ಬದುಕಿದ ಸಂತೋಷನೇ, ಆದ್ರೆ ಸಾಯಿಸ್ಬೇಕು ಅನ್ನೋರ್ ಬಗ್ಗೆ ತಿಳ್ಕೊಳ್ಳೋದಿದ್ರೆ ಲೈಫ್ ಲಾಂಗ್ ಟೆನ್ಷನ್ ಅಲ್ಲೇ ಇರಬೇಕಾಗುತ್ತೆ. ನನಗನ್ಸಿದ್ದೇನೆ ಹೇಳ್ತಾ ಇದ್ದೀನಿ, ನಿಮ್ ಶತ್ರು ಯಾರು ಅಂತ ತಿಳ್ಕೊಳ್ಳಿ. ಶೋರ್ ಡಾಕ್ಟರ್. ಬ್ರೋ, ಎನಿಮಿ ಸರ್ ಫೈಂಡ್ ಔಟ್ ಮಾಡಬೇಕು, ಅವಾಗ್ಲೇ ನಾವು ರಿಲ್ಯಾಕ್ಸ್ ಆಗ್ತೀವಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಡಾಕ್ಟರ್. ಟೇಕ್ ಕೇರ್. ಅಕ್ಕ ಇಡು, ಬರ್ತಾ ಇದ್ದಾರೆ. ಹಾ, ಅಮ್ಮ ಇವಾಗ ಹೇಗಿದೆ? ಏನು ತಿಂದಿಲ್ವಲ್ಲಪ್ಪ, ಸ್ವಲ್ಪ ಸುಸ್ತಾಗ್ತಿದೆ. ವಿಕ್ರಾಂತ್, ಅಮ್ಮನ್ಗೆ ಇಡ್ಲಿ ಏನಾದ್ರೂ ತಗೊಂಡ್ ಬರ್ತೀಯಾ? ಏನು ಬೇಡಪ್ಪ, ಮನೆಗೆ ಹೋಗ್ತಿದ್ದೀವಲ್ವಾ, ಬೇಗ ಸರಿ ಹೋಗ್ತೀನಿ. ಟೂ ಡೇಸ್ ಇರ್ಬೇಕಂತಿದ್ದಾರಮ್ಮ, ಇದ್ರೇನೆ ಒಳ್ಳೇದು. ನೀನ್ ಹೇಗ್ ಹೇಳ್ತೀಯೋ ಹಾಗೆ ನೀವು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ. ನೀವ್ ಹೋಗಿ ಬ್ರೋ, ನಾನ್ ಮಮ್ಮ ಜೊತೆ ಇರ್ತೀನಿ. ಯಾರು ಬೇಡ, ನನ್ನೊಬ್ಬಳನ್ನೇ ಇರೋಕ್ ಬಿಟ್ಬಿಡಿ. ಅಮ್ಮ, ಈ ಪರಿಸ್ಥಿತಿಲಿ ನೀವೊಬ್ರೇ ಹೇಗಿರ್ತೀರಾ ಅಮ್ಮ? ಇರ್ತಾಳೆ ವಿಶಾಲ್, ಈ ಟೈಮಲ್ಲಿ ಯಾರೇ ಮಾತಾಡಿದ್ರು ಕೋಪ ಬರುತ್ತೆ. ಪ್ರಾಣಕ್ಕೆ ಸಂಬಂಧಪಟ್ಟ ವಿಷಯ ಅಲ್ವಾ, ಅದಕ್ಕೆ ನಾವು ಹೋಗೋಣ ಬನ್ನಿ. ಏನಾದ್ರೂ ಇದ್ರೆ ಅಕ್ಕನೇ ಕಾಲ್ ಮಾಡ್ತಾಳೆ. ಹೌದು, ನೀವು ಹೋಗಿ. ಹಾ ಬನ್ನಿ ಬನ್ನಿ, ಮನೇಲಿ ಮಾಡೋದಕ್ಕೆ ಬೇಜಾನ್ ಕೆಲಸ ಇದೆ. ಅಮ್ಮ ಟೇಕ್ ಕೇರ್. ಅಜ್ಜಿ,
ಕುಡಿಯಕ್ ನೀರ್ ತಗೊಳ್ಳಿ. ಒಂದ್ ನಿಮಿಷ ಅಜ್ಜಿ, ನಾನ್ ಮೊದ್ಲು ಕುಡಿತೀನಿ, ಆಮೇಲೆ ನೀವು ಕುಡೀರಿ. ಏನೇ ಅದು, ನೀ ಕುಡಿದಿದ್ ನೀರು ನಾನು ಕುಡಿಬೇಕಾ? ಅಯ್ಯೋ ಅಜ್ಜಿ, ಅಪಾರ್ಥ ಮಾಡ್ಕೋಬೇಡಿ. ಇದ್ರಲ್ಲಿ ಯಾರಾದ್ರೂ ಏನಾದ್ರೂ ಬೆರೆಸ್ಬಿಟ್ಟಿದ್ರೆ ಆಗ ಮೊದಲು ಕುಡಿದ ನೀರ್ ಸತ್ತೋಗ್ತೀಯ ಅಲ್ವಾ? ನೈನಿ ಕೂಡ ಹೀಗೆ. ವಿಶಾಲ್ ಯಜಮಾನ್ರು ಏನೇ ಕುಡಿಬೇಕಾದ್ರು, ಏನೇ ತಿನ್ಬೇಕಾದ್ರು ನಂಗ್ ಮೊದ್ಲೇ ಹೇಳಿ ಅಕ್ಕ ಅಂತ. ನಾನ್ ತಿಂದು ಕುಡ್ದು ನೋಡ್ತೀನಿ, ಸತ್ರು ನಾನ್ ಸಾಯ್ತೀನಿ ಅಂತ ಯಜಮಾನ್ರಿಗ್ ಮಾತ್ರ ಒಂದ್ ಚೂರ್ ಕೂಡ ತೊಂದ್ರೆ ಆಗ್ಬಾರ್ದು ಅಂತ ಹೇಳಿದ್ಲು. ಗೊತ್ತಾ? ತಿಳ್ಕೊಂಡೇ ತಿಳ್ಕೋತೀನಿ ಅನ್ನೋ ಮನ್ಸಿರ್ಬೇಕು ಹಾಸಿನಿ. ನಿಮ್ಮ ಮಗನಿಗೋಸ್ಕರ ತನ್ ಪ್ರಾಣನೇ ಪಣ ಇಡ್ತೀನಿ ಅಂತ ಹೇಳಿದ್ಲು ಅಜ್ಜಿ. ಏನೇ ನೀನ್ ಹೇಳ್ತಾ ಇರೋದು? ಹೌದು ಅಜ್ಜಿ, ಈ ಮನೆಗ್ ಬಂದಾಗಿಂದ ಯಜಮಾನ್ರಿಗೆ ಪ್ರಾಣ ಕಂಟಕ ಅಪಾಯ ಎದುರಾಗುತ್ತೆ ಅಂತ ಹೇಳ್ತಿದ್ಲು. ವಿಶಾಲ್ ಏನ್ ತಗೊಂಡ್ರು ಸರಿ, ನಹಿನಿ ಮೊದ್ಲು ತನಗ್ ಕೊಡಕ್ ಹೇಳಿದಾಳೆ. ಇಂಥವ್ರು ಎಲ್ ಸಿಗ್ತಾರೆ ಅತ್ತೆ? ಅಂದ್ರೆ ಅವಳ ಪ್ರಾಣ ಹೋಗ್ಬೇಕು ಅನ್ಕೊಂಡಿದ್ಲೆ ಹೊರತು ಬ್ರೋ ಪ್ರಾಣ ತೆಗಿಬೇಕು ಅಂತಲ್ಲ, ಮಾಮ್ ವಿಷ ಕುಡಿಬೇಕು ಅಂತ ನೈ ನೀನು ಅನ್ಕೊಂಡಿರ್ಲಿಲ್ಲ. ಮತ್ತೆ ಅದ್ರಲ್ಲಿ ವಿಷ? ಒಂದ್ ವೇಳೆ ವಿಷ ಬೆರೆಸಿದ್ರೆ ಬ್ರೋನ ಕಾಪಾಡಕ್ಕೆ ಯಾಕೆ ರಿಸ್ಕ್ ತಗೋತಾ ಇದ್ಲು ಅಜ್ಜಿ? ನನ್ನ ಕೂಡ ಕಾಪಾಡಿದ್ಲು ಅಂತ ಹೇಳಿದ್ನಲ್ವಾ. ನೀವೇ ಅವಸರ ಪಟ್ಟು ನನ್ಗಿಂತ ಅಮಾಯಕಳನ್ನ ಅನುಮಾನ ಪಟ್ಟು ಅವಮಾನ ಮಾಡಿದ್ರಿ. ನಿಮ್ ದೊಡ್ಡಸ್ತಿಗೆನ ಪಕ್ಕಕ್ಕಿಟ್ಟು ಒಂದ್ಸಲ ಯೋಚನೆ ಮಾಡಿ. ನಿಜವಾಗ್ಲೂ ನೈನಿ ವಿಚಾರದಲ್ಲಿ ನಾನು ಅವಸರ ಮಾಡಿದ್ನ? ವಿಶಾಲ್ನ ಬರೇ ಗಂಡನ್ ತರ ಅಲ್ದೆ ಮಗು ತರ ನೋಡ್ಕೋತಿರೋ ಹುಡುಗಿ ನಾಳೆ ಈ ಮನೆಯಲ್ಲಿ ಇರಲ್ಲ ಅತ್ತೆ. ನೈನಿ ಹೊರಟೋಗ್ದಾಳೆ. ನೀವು ವಿಶಾಲ್ಗೆ ಎರಡನೇ ಮದ್ವೆ ಅಲ್ಲ, ನೂರ್ ಮದ್ವೆ ಮಾಡಿದ್ರು ನೈನಿ ತರ ಹುಡುಗಿ ಮಾತ್ರ ನಿಮಗ್ ಸಿಗಲ್ಲ. ಅಜ್ಜಿ, ಆಸ್ತಿನೆಲ್ಲ ಅವಳ ಹೆಸರಿಗೆ ಬರೆದ್ರು ಅವಳು ಬಿಟ್ಟು ಹೋಗಲ್ಲ. ಇವತ್ತೆಲ್ಲರೂ ಕಾಪಾಡಿದ್ರು ಕೂಡ ಕೆಟ್ಟವಳು ಅಂತ ಬೈಸ್ಕೊಂಡು ಹೋಗ್ತಾ ಇದ್ದಾಳೆ. ಈ ಪಾಪ ನಮ್ಮನ್ ಸುಮ್ನೆ ಬಿಡಲ್ಲ. ಬಾಯಿ ತಪ್ಪಿ ಹೇಳ್ದೆ ಅನ್ಕೋಬೇಡಿ, ನಿಜವಾಗ್ಲೂ ಈ ಮಾತನ್ನ ಹೇಳ್ತಿದ್ದೀನಿ. ನೈನಿ ಹೊರಟೋದ್ರೆ ಈ ಮನೆ ಕಾಪಾಡೋ ದೇವತೆನೆ ಹೊರಟೋದಂಗೆ. ನೀವ್ ವಿಶಾಲ್ ಹತ್ರ ಮಾತಾಡಿದ್ರೆ ನಯನಿ ಮೇಲೆ ಅವನ ಕರುಣೆ ಬರಬಹುದು ಅತ್ತೆ. ಇನ್ನೂ ದ್ವೇಷ ಇದ್ರೆ ಕಾಶಿಗ್ ಹೋದ ಸಮಯದಲ್ಲಿ ನಿಮ್ಮ ಮನಸ್ಸು ನಿಮ್ ಜೊತೆನೆ ಗಂಗೆಯಲ್ಲಿ ಮುಳುಗ ಹೋಗಿದೆ ಅನ್ಕೋತೀನಿ. ಯೋಚನೆ ಮಾಡು ಅಜ್ಜಿ. ಕುಂಕುಮ ಭಾಗ್ಯವ ನೀಡೋ ನಿಜ ಮುತ್ತೈದೆಯು ನೀನಮ್ಮ, ಜಗವ ರಕ್ಷಿಸೋ ಅಪಾರ ಕೀರ್ತಿಯು ನಿನ್ನದಮ್ಮ, ವರವೋ ಶಾಪವೋ ಜಗದೋ ಧಾರಕ್ಕೆ ಕರುಣಿಸೋ ತಾಯಿ ನೀನಮ್ಮ, ಕತ್ತಲ ಕಳಿದು ದಾರಿಯ ತೋರೋ ಬೆಳಕಮ್ಮ, ಮೂರು ಕಂಗಳ ಭೈರವಿ ಮಾತೆ ನೋವುಗಳೆಲ್ಲ ಸಂಹರಿಸಿ ಶೋಕ ತುಂಬಿದ ಮನದಲ್ಲಿ ಇಂದು ದೈವಿ ರೂಪದಲ್ಲಿ ನೀ ನೆಲೆಸು. ಅಮ್ಮನ ಹಾಡು
ಪರಮಾತ್ಮನಿ. ನನಗೇನು ಅರ್ಥ ಆಗ್ತಿಲ್ಲ ಅದಕ್ಕೆ. ದೂರ ಆಗಿರೋ ಅಮ್ಮನಿಂದ ಕೋಪ ಆಯ್ತು. ಈ ಹಾಡು ಕೇಳಿದ ತಕ್ಷಣ ನನಗಂತೂ ತುಂಬಾ ನೋವಾಗ್ತಿದೆ. ಹಾಡನ್ನ ಎಷ್ಟು ಚೆನ್ನಾಗಿ ಹಾಡಿದ್ಯಾ ನಯನಿ. ನೀವು ಮನೆಯಿಂದಾನೇ ಬಂದಿದ್ದೀರಾ ನಯನಿ? ಮುಕಂಠಿಪುರದಲ್ಲಿ ಅಮ್ಮನವ್ರ ದೇವಸ್ಥಾನದಲ್ಲಿ ಹಾಡಾಡ್ದಾಗ ಇಡೀ ಊರೇ ಬಂದಿತ್ತು. ಈಗ ನೀನ್ ಹಾಡಿರೋ ಹಾಡು ನನ್ನಕ್ಕ ಗಾಯತ್ರಿ ದೇವಿ ಹಾಡಿರೋ ಹಾಡು. ಹೌದಾ ಅಮ್ಮವ್ರೆ? ಅಕ್ಕ ಹಾಡ್ತಿದ್ರೆ ಮನೆಯವರು ಮನೆ ಕೆಲಸದವರು ತಮ್ಮೆಲ್ಲ ಕೆಲಸ ಬಿಟ್ಟು ಕೇಳ್ತಾ ಇದ್ರು. ಇಷ್ಟು ವರ್ಷ ಆದ್ಮೇಲೆ ಮತ್ತೆ ನಮ್ಮೆಲ್ಲರ ಮನಸ್ಸನ್ನ ಶುದ್ಧಿ ಮಾಡಿದವಳಾಗಿದ್ಯಾ ನಯನಿ. ಇಲ್ಲಿಂದ ಹೊರಗೆ ಹೋಗಕ್ ಮೊದಲು ಇಲ್ಲಿರೋ ಅಮ್ಮನವ್ರಿಗೆ ಹಾಡ್ ಹಾಡಿ ಆರತಿ ಮಾಡೋಣ ಅನ್ಕೊಂಡೆ ಅಮ್ಮವ್ರೆ. ಎಲ್ಲೋಗ್ತೀಯಾ? ನಮ್ಮ ಮನೆ ಗೇಟ್ ದಾಟಕ್ಕೂ ನಾನು ನಿನ್ಗೆ ಬಿಡಲ್ಲ. ರಾತ್ರಿ ವಿಶಾಲ್ ರೂಮ್ಗೆ ಹೋಗ್ಬೇಕು. ಮತ್ತೆ ಏನ್ ಅಪಾಯ ಬರೋ ಹಾಗಿದೆ ಅಕ್ಕ? ಏನಾಯ್ತು ಹಸಿನಿ? ಅಬ್ಬ, ನಂಗೆ ನಾಚಿಕೆ ಆಗ್ತದೆ ಚಿಕ್ಕತೆ. ನೈನಿಗೆ ಭಯ ಆಗ್ತಾ ಇದೆ, ಬೇಗ ಹೇಳಿ. ಅಬ್ಬ, ನೀ ಸುಮ್ಮನಿರು ಶಿವ. ನೀನ್ ಹೇಳಿದ್ರೆ ತಾನೆ ನಯನಿ ಇಲ್ಲಿರ್ಬಹುದು. ಇವತ್ತಿಲ್ಲಿದ್ದು ನಾಳೆ ಹೋಗ್ಬೇಕು ಅಂತ ಏನಿಲ್ಲ, ಯಾಕಂದ್ರೆ ವಿಶಾಲ್ಗೆ ನೀನ್ ಹಾಡಿರೋ ಹಾಡು ಇಷ್ಟ ಆಗೋಯ್ತು. ಅವ್ರು ಇಷ್ಟಪಟ್ರ ಅಕ್ಕ? ನಾನ್ ಮೆಚ್ಚಿದ್ರೆ ಥ್ರಿಲ್ಲೇ ಇರಲ್ಲ ನನ್ ತಲೆ. ನಾನ್ ಎಷ್ಟೇ ಚೆನ್ನಾಗ್ ಹಾಡಿದ್ರು ಯಾರೂ ಇಷ್ಟಪಡಲ್ಲ. ಆದ್ರೆ ನೀನು ಅಂದ್ರೆ ಕೋಪ ಮಾಡ್ಕೊಳ್ಳೋ ವಿಶಾಲೆ ನೀನ್ ಹಾಡೋದನ್ನ ಇಷ್ಟಪಟ್ಟಿದ್ದಾನೆ ಅಂದ್ರೆ ನೀನ್ ಎಷ್ಟು ಖುಷಿಯಾಗಿರ್ಬೇಕು. ಇಷ್ಟಪಟ್ರೆ ಸನ್ಮಾನ ಮಾಡ್ತಾರೋ ಏನೋ, ಶೋಭನೆ ಮಾಡ್ತಾರೆ. ಹಾಸಿನಿ, ಹುಚ್ಚುಚ್ಚಾಗಿ ಯಾಕೆ ಮಾತಾಡ್ತಿದ್ಯಾ? ಮೊದ್ಲು ವಿಶಾಲ್ ರೂಮ್ಗೆ ರಾತ್ರಿ ನಯನಿ ಯಾಕೆ ಹೋಗ್ಬೇಕು ಹೇಳು. ನಾನ್ ಹೇಳ್ತಿರೋದು ಅದನ್ನೇ ಚಿಕ್ಕತ್ತೆ. ವಿಶಾಲ್ ನಯನಿ ಹಾಡಿರೋದನ್ನ ಕೇಳ್ಬಿಟ್ಟು ಗಾಯತ್ರಿ ಅತ್ತೆ ಫೋಟೋ ಮುಂದೆ ನಿಂತ್ಕೊಂಡು ಯಾವುದೋ ಯೋಚನೆ ಇಲ್ಲಿದ್ದ. ಅವನ್ ಕಣ್ಣಲ್ಲಿ ನಯನಿಗೆ ಅನ್ಯಾಯ ಆಗ್ತಿದೆಯೋ ಏನೋ ಅನ್ನೋ ನೋವು ಕಾಣಿಸ್ತಿತ್ತು. ಬಂದು ನೈನಿಗೆ ಕ್ಷಮಿಸು ಅಂತ ಕೇಳೋಕಾಗಲ್ಲ, ಆದ್ರೆ ನೈನಿ ಹಾಲಿನ ಗ್ಲಾಸ್ ಹಿಡ್ಕೊಂಡು ಹೋದ್ರೆ ಒಂದ್ ಕೆಲ್ಸ ಆಗ್ಬಿಡುತ್ತೆ. ಅಯ್ಯೋ, ಏನ್ ಮಾಡ್ತಾರೆ ಅಕ್ಕ? ಇಲ್ಲಿ ಯಾರು ಏನು ಮಾಡುವಂತದಿರಲ್ಲ, ಅದಾಗದೇ ಆಗೋಗುತ್ತೆ. ಶೋಭನಾ ಅಂದ್ರೆ ಅದೇ ಅಲ್ವಾ? ವಿಶಾಲ್ ಒಪ್ಕೋತಾನ? ಬೇಕು ಅಂತ ಹೇಳ್ಕೊತಾನ ಚಿಕ್ಕತ್ತೆ? ನೀವ್ ಒಳ್ಳೆ. ಹಾ,
ಫಸ್ಟ್ ನೈಟ್ ಗೆ ಸೆಟಪ್ ಮಾಡಿ ಹಾಲಿನ ಗ್ಲಾಸ್ ಇಟ್ಕೊಂಡು ನೈನಿ ಹೋದ್ರೆ ಅರ್ಥ ಆಗತ್ತೆ ಹೌದಲ್ವಾ ಇವತ್ತು ನಿನ್ ಕೈಯಾರೆ ಅನ್ನ ಮತ್ತೆ ಸೀರೆ ಕೊಟ್ಟಿದೀಯ ಅಂದ್ರೆ ನೀನು ಲೈಫ್ ಲಾಂಗ್ ನೈನಿನ ನಿನ್ ಹೆಂಡತಿ ಅಂತ ರೆಸ್ಪಾನ್ಸಿಬಿಲಿಟಿ ತಗೊಂಡಂಗಲ್ವಾ ನಮ್ ಸಂಪ್ರದಾಯದ ಪ್ರಕಾರ ಈ ಮನೆ ಸೊಸೆ ಅವಳ್ಗೆ ಹೇಗನ್ಸುತ್ತೆ ಆಗಿರ್ಬೋದು ತಾನೆ ಐ ಸಿ ನಾನ್ ಅಮ್ಮನ್ಗೋಸ್ಕರ ಮನೇನ ಡೆಕೋರೇಟ್ ಮಾಡಿದ್ರೆ ನೀವ್ ಅತ್ರಿನೇನಿಗೋಸ್ಕರ ಅವಳ ಮೈನ ಡೆಕೋರೇಟ್ ಮಾಡಿದೀರಾ ಅಂತಾಯ್ತು ಹಾಗ್ಯಾಕ್ ಮಾತಾಡ್ತೀಯ ವಿಶಾಲ್ ಸ್ಟಾಪ್ ಇಟ್ ಅದ್ಗೆ ಕೆಟ್ಟು ಕೋಪ ಬರ್ತಿದ್ರು ಸರಿ ಮರ್ಯಾದೆಯಿಂದ ಮಾತಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಯಾರ್ ಮಾಡಕ್ ಹೇಳಿದ್ರಿದಲ್ಲ ನೈನಿ ಅಂದ್ರೆ ನಿನಗಿಷ್ಟ ಅಂತ ಹಾಸಿನಿ ಹೇಳಿದ್ರು ಅತ್ತಿಗೆ ಅಣ್ಣನ ಹೆಂಡತಿಯಾಗಿ ಈ ಮನೆಗೆ ಬಂದಾಗಿಂದ ಹುಚ್ಚಿ ಏನ್ ಮಾತಾಡ್ತಾಳೆ ಅವಳಿಗೆ ಗೊತ್ತಿಲ್ಲಂತ ನೀವೆಲ್ರು ಹೇಳ್ತಿದ್ರಿ ಐ ಆಮ್ ಸಾರಿ ಅತ್ತಿಗೆ ಅಂತದ್ರಲ್ಲಿ ಇವತ್ತು ಅತ್ತಿಗೆ ಮಾತನ್ನ ನಂಬಿ ನನ್ನನ್ನು ಫೂಲ್ ಮಾಡಬೇಕು ಅಂತ ಹೇಗೆ ಅನ್ಕೊಂಡ್ರಿ ನೀವು ಮದುವೆ ಆದ್ಮೇಲೆ ಫಸ್ಟ್ ನೈಟ್ ಸಂಪ್ರದಾಯ ಅಲ್ವಾ ಸಂಪ್ರದಾಯ ಪದ್ಧತಿಗಳನ್ನ ಪಾಲಿಸ್ತೀನಿ ಹಾಗಂತ ಲಿಮಿಟ್ಸ್ ಕ್ರಾಸ್ ಮಾಡಿದ್ರೆ ಸುಮ್ಮನಿರಲ್ಲ ಅಂತ ನಿಮ್ಗೂ ಗೊತ್ತು ಅತ್ತಿಗೆ ಇಷ್ಟಕ್ಕೂ ನಮ್ಗಾಗಿರೋದು ಮದ್ವೆನೆ ಆಗದಿದ್ದಾಗ ಫಸ್ಟ್ ನೈಟ್ ಹೇಗೆ ಸಾಧ್ಯ ಅತ್ತಿಗೆ ಏನೋ ಗೊತ್ತಿಲ್ಲದೆ ಮಾಡಿದರೆ ಅನ್ಕೊಂಡ್ರು ನಿಮಗ್ ಬುದ್ಧಿ ಇಲ್ವಾ ಕುಡಿದು ಮತ್ತಲ್ಲಿದ್ರು ಕೂಡ ಯಾರು ಈ ಕೆಲಸ ಮಾಡೋದಿಲ್ಲ ಅಮ್ಮ ಅವ್ರಿಗೆ ಬೈಬೇಡಿ ಯಜಮಾನ್ರೆ ಓ ನಿನ್ನ ಬೈತಿಲ್ಲ ಅಂತ ನೋವಾಗ್ತಿದೆಯಾ ಅವ್ರು ಹೇಳಿದ್ರೆ ಮಾತ್ರ ಈ ರೀತಿ ಮೈ ಮರೆತು ರೆಡಿಯಾಗಿ ಬರೋದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವಾ ನಿಮಗೆ ಗೊತ್ತಾದ್ರೆ ಕೋಪ ಮಾಡ್ಕೋತೀರಾ ಅಂತಾನು ಹೇಳಿದ್ದೆ ಯಜಮಾನ್ರೆ ಗೊತ್ತಾಗ್ದಾಗೆ ಇದನ್ನ ನಡೆಸಬೇಕು ಅಂತ ಅವರದು ಹೇಗೆ ಅನ್ಕೋತಾರೆ ಸ್ವಲ್ಪ ಆದ್ರೂ ಬುದ್ಧಿ ಬೇಡವಾ ಅಜ್ಜಿ ಡ್ಯಾಡಿ ಬಂದು ನಿನ್ ತಾಳಕ್ ಕುಣಿಯಕ್ಕೂ ಮುಂಚೆ ಮೊದ್ಲಿಲಿಂದ ಜಾಗ ಖಾಲಿ ಮಾಡು ಹೋಗು ಮೊದ್ಲು ಬಾ ಯಜಮಾನ್ರೆ ಮೊದ್ಲು ನಾನಿಲ್ಲಿಗೆ ಯಾಕೆ ಬಂದೆ ಅಂತ ತಿಳ್ಕೊಳ್ಳಿ ಬೇಕಾಗಿಲ್ಲ ನೀನೇನು ಹೇಳೋ ಅವಶ್ಯಕತೆ ಇಲ್ಲ ಕೇಳೋ ಅವಶ್ಯಕತೆ ನನಗೂ ಇಲ್ಲ ಬಾ ಒಂದ್ ನಿಮಿಷ ಇರಿ ಯಜಮಾನ್ರೆ ನಾನ್ ಹೇಳೋ ಅವಶ್ಯಕತೆ ಇಲ್ಲ ನಿಮ್ ನೋಡಿದ್ರೆ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ ಏನದು ಏನು ನಿಮ್ಮನ್ನ ಪ್ರಾಣಾಪಾಯದಿಂದ ತಪ್ಪಿಸಿರೋ ಅಮ್ಮವ್ರನ್ನ ಆಸ್ಪತ್ರೆ ಪಾಲ್ ಮಾಡಿರೋ ವಿಷದ ಬಾಟ್ಲು ಯಜಮಾನ್ರೆ Thank you.